ಸ್ನೇಹಿತರೆ ಇಮೇಜಲ್ಲಿ ನೋಡಿನೇ ಅಂದ್ಕೊಂಡಿರ್ತಾರೆ ಅವತ್ತೇನೋ ಸ್ಪೆಷಲ್ ರೆಸಿಪಿ ಅಂತ. ತಿಂಡಿ ರೆಸಿಪಿ ಸೂಪರ್ ಆಗಿರುತ್ತೆ. ಸುಮಾರೊಂದು 4 ರಿಂದ 5 ಇರ್ಬೋದು. ನೀವು ಖಾರ ಹೇಗೆ ತಿಂತೀರಾ ನಿಮ್ಮ ಮನೆಯಲ್ಲಿ ಅಷ್ಟು ಹಸಿಮೆಣಸಿನ್ಕಾಯಿ, ಶುಂಠಿ 1 ಇಂಚು, ಸುಮಾರು 1 5 ರಿಂದ 6 ಎಸಳು ಅಂತ ಹೇಳ್ತೀವಲ್ವಾ, ಬೆಳ್ಳುಳ್ಳಿ 1/2 ಸ್ಪೂನಷ್ಟು, ಜೀರಿಗೆ. ಇದನ್ನು ತರಿ ತರಿಯಾಗಿ ಈ ಥರ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿದೆ ಇದೇನು ಅಂತ ಚಿತ್ರಾನ್ನ. ಈರುಳ್ಳಿ ಸುಮಾರು 1-3 ಈರುಳ್ಳಿ ತೊಗೊಂಡಿದ್ದೀನಿ. ಮಾವಿನಕಾಯಿನ ತುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಎಣ್ಣೆ ಸುಮಾರು 8 ರಿಂದ 10 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ 1 ಸ್ಪೂನು ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಈಗ ಮಾವಿನಕಾಯಿ ಸೀಸನ್ ಇರೋದರಿಂದ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಹುಳಿ ಮಾವಿನಕಾಯಿನಲ್ಲಿ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ರೆಡಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡೋಣ. ಇದು ಎಳೆದು ಇರೋದರಿಂದ ಕರಿಬೇವಿನ ಸೊಪ್ಪು ಆಮೇಲೆ ಹಾಕ್ತಾಯಿದ್ದೀನಿ, ಎಣ್ಣೆಗೆ ಹಾಕ್ಬಿಟ್ರೆ ಫುಲ್ ಫ್ರೈ ಆಗತ್ತೆ ಅಂತ. ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ. ಈ ಟೈಮ್ನಲ್ಲಿ ನಾವು ಪೇಸ್ಟ್ ಥರ ಮಾಡ್ಕೊಂಡಿದ್ವಿ ಅಲ್ವಾ, ತರಿತರಿಯಾಗಿ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಅದನ್ನು ಈಗ ಎಣ್ಣೆಗೆ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಬೇಗನೆ ಆಗ್ಬಿಡುತ್ತೆ ಸ್ನೇಹಿತರೆ, ಇದಕ್ಕೇನು ಟೈಮ್ ಜಾಸ್ತಿ ತೊಗೊಳ್ಳಲ್ಲ. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಆಗಿಬಿಟ್ಟಿದೆ. ಇವಾಗ 1 ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. 1-1.5 ಸ್ಪೂನ್ ಹಿಡಿಯುತ್ತೆ. 1/2 ಸ್ಪೂನಷ್ಟು ಅರಿಶಿನ. ಈ ಟೈಮ್ನಲ್ಲಿ ಲಾಸ್ಟಲ್ಲಿ ತುರಿದು ಇಟ್ಕೊಂಡಿರೋ ಅಂಥ ಮಾವಿನಕಾಯಿ ಹಾಕಿ 1-2 ನಿಮಿಷ ಅಂತ ಹೇಳ್ತೀವಲ್ವ, ಅಷ್ಟೇ ಸಾಕು ಸ್ನೇಹಿತರೆ. ಫುಲ್ ಫ್ರೈ ಮಾಡೋದು ಬೇಡ, ತುಂಬ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ಮಾಡಿ ಎಲ್ಲ ಹಚ್ಚಿ ಹಾಕೋದಕ್ಕಿಂತ ಈ ಥರ ಹಾಕಿದ್ರೆ ಮಕ್ಕಳೇ ಆಗ್ಬೋದು, ದೊಡ್ಡವರೇ ಆಗ್ಬೋದು, ಏನನ್ನೂ ತೆಗೆದಿಡಲ್ಲ. ಮೆಣಸಿನ್ಕಾಯಿ ಆಗಲಿ, ಕರಿಬೇವಿನ ಸೊಪ್ಪಾಗಲಿ, ಆ ಥರ ಏನೂ ತೆಗೆದಿಡಲ್ಲ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇಲ್ಲಿ ನಮ್ಮ ಗೊಜ್ಜು ಫುಲ್ ರೆಡಿಯಾಗಿ ಹೋಗಿದೆ. ಈ ಟೈಮ್ನಲ್ಲಿ ಅನ್ನ ರೆಡಿ ಇದ್ದರೆ ಅನ್ನ ಹಾಕ್ಬಿಟ್ಟು ಗೊಜ್ಜಲ್ಲಿ ಉಪ್ಪು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಉಪ್ಪು ಕರೆಕ್ಟಾಗಿದೆ ಅಂತ ಅಂದರೆ ಅಲ್ಲಿಗೆ ನಮ್ಮ ಸೂಪರಾಗಿರೋ ಮ್ಯಾಂಗೋ ಚಿತ್ರಾನ್ನ ರೆಡಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್.